ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಪೂರ್ವಜರ ಸಂದೇಶ ಏನಿದೆ ಅಂತ ನೋಡೋಣ. ಓಕೆ, ಸದ್ಯಕ್ಕೆ ಏನು ಸಿಚುವೇಶನ್ ಇದೆ ಅದನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ, ನಿಮ್ಮ ಕೈಲಿ ಖಂಡಿತ ಸಾಧ್ಯ ಆಗತ್ತೆ ಅನ್ನೋವಂಥದ್ದು ಇದೆ. 41 ನಂಬರು ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ ಪ್ರಾಣಿಗಳು ಕೂಡ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಪ್ರಾಣಿ ಪಕ್ಷಿಗಳ ಮುಖಾಂತರ ನಿಮ್ಮ ಪೂರ್ವಜರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಅದು ಕನಸಲ್ಲಿ ಆಗಿರ್ಬೋದು, ನನಸಲ್ಲಿ ಕೂಡ ಆಗಿರಬಹುದು ಅನ್ನುವಂಥದ್ದು ಇದೆ. ಸೊ ಯಾರೋ ಕಿವಿ ಕೂಡ ಚುಚ್ಚಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಚಿಂತನೆನ ನಿಮ್ಮ ಜೀವನಕ್ಕೆ ತಗೊಂಬನ್ನಿ ಅನ್ನುವಂಥದ್ದು ಅವರ ಆಸೆ ಇದೆ. ಜೊತೆಗೆ ತುಂಬ ಸಂತೋಷವಾಗಿ ಇದ್ದೀವಿ, ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ನಾವು, ನೀನು ಕೂಡ ಸುಖವಾಗಿ ಸಂತೋಷವಾಗಿ ಎಂಜಾಯ್ ಮಾಡು ನಿನ್ನ ಲೈಫನ್ನು ಅಂತ ಹೇಳ್ತಾ ಇದ್ದಾರೆ. 42 ನಂಬರ್ ಕೂಡ ಇಂಪಾರ್ಟೆಂಟ್ ಇರಬಹುದು. ಸೊ ಹೊಸ ಜೀವನಕ್ಕೆ ನೀವೇ ಒಂದು ಮೊದಲಡಿ ಇಟ್ಕೊಂಡು ಜೀವನದಲ್ಲಿ ಮೇಲೇರಿ ಅನ್ನುವಂಥದ್ದು ಕೂಡ ಇದೆ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ ಅನ್ನುವಂಥ ರೀತಿಯಲ್ಲಿ ಅವರ ಹಾರೈಕೆ ಇದೆ. ಜೊತೆಗೆ ಮನೆ ಕಟ್ಟೋದ್ರ ಕಡೆ, ನಿಮ್ಮ ಜೀವನನ ಕಟ್ಕೊಳ್ಳೋದ್ರ ಕಡೆ, ಸ್ವಲ್ಪ ಉಳಿತಾಯ ಮಾಡೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸುಂದರವಾದ ಮನೆ ಕಟ್ಕೊಳ್ಬೇಕು ಅನ್ನೋದು ಅವರ ಆಸೆ ಇದೆ. ಸೊ ಆಗತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಜೊತೆಗೆ ನಿಮ್ಮ ಆಂತರಿಕ ಶಕ್ತಿ ಅಥವಾ ನಿಮ್ಮ ಇನ್ನರ್ ವಾಯ್ಸ್ ನಿಮಗೆ ಏನು ಗೈಡೆನ್ಸ್ ಕೊಡುತ್ತೆ ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ಅವರ ಇನ್ಫ್ಲೂಯೆನ್ಸಿಂದ ಕೂಡ ಆಗ್ತಾ ಇದೆ. ಅವರು ಕೂಡ ನಿಮಗೆ ಗೈಡೆನ್ಸ್ ನಿಮ್ಮ ಇಂಟ್ಯೂಷನ್ ಮುಖಾಂತರ ಕೊಡಲಿಕ್ಕೆ ಪ್ರಯತ್ನನ ಪಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮನ್ನು ನೀವು ನಂಬಿ, ನಿಮ್ಮ ಸಾಮರ್ಥ್ಯನ ನೀವು ನಂಬಿ, ನಾವು ನಿನ್ನನ್ನು ನಂಬಿದ್ದೀವಿ, ನಿನ್ನನ್ನು ನೀನು ನಂಬೋದಷ್ಟೇ ಬಾಕಿ ಇದೆ. ಸೊ ನಿನ್ನ ಕೈಲಿ ಎಂಥ ಅಸಾಧ್ಯ ಕೂಡ ಸಾಧ್ಯ ಇದೆ, ಹಾಗಾಗಿ ನೀನು ಹೆದರ್ಕೊಳ್ಬೇಡ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ವಲ್ಪ ಖುಷಿಯಾಗಿ ಇರಿ, ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವರು, ಹಾಗಾಗಿ ಮುಂದುವರಿರಿ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಭಯ ಬೇಡ ಅನ್ನುವಂಥದ್ದು ಇದೆ. ನಾವು ನಿನ್ನ ಮನೆಯೊಳಗೆ ಇಲ್ಲ ಅಂದರೆ ಏನಾಯಿತು, ನಿನ್ನ ಜೊತೆಯಲ್ಲಿ ಇಲ್ಲ ಅಂದರೆ ಏನಾಯಿತು. ಸೊ ನಿನ್ನ ಹೃದಯದಲ್ಲಿ ಇದೀವಲ್ಲ ಅಷ್ಟು ಸಾಕು ನಮಗೆ, ನಿನ್ನ ನೆನಪುಗಳಲ್ಲಿ ನಾವು ಇದೀವಲ್ಲ, ನಿನ್ನ ಮುಂಜಾನೆ ಮುಸ್ಸಂಜೆಯಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದು ಕೂಡ ಇದೆ. ಹೊರಗಡೆ ಸ್ವಲ್ಪ ಹೋಗಿ ಸುತ್ತಾಡಿ, ಹೊಸ ಜೀವನನ ಹೊಸ ನೇಚರ್ ಜೊತೆ ನಿಮ್ಮ ಜೀವನನ ಒಂಚೂರು ಕನೆಕ್ಟ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಏನೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅರ್ಜೆಂಟ್ ಮಾಡಬೇಡಿ, ನಿಮ್ಮದೇ ಆದ ಸಮಯ ತಗೊಳ್ಳಿ ಅನ್ನುವಂಥದ್ದು ಇದೆ. ನಿಮಗೋಸ್ಕರ ನೀವು ಸಮಯನ ಮೀಸಲಿಡಿ, ನಿಮ್ಮ ಜೊತೆ ನೀವು ಚೆನ್ನಾಗಿರಿ, ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ. ಹೀಗೆ ಮುಂದುವರಿತಾ ಇರಿ, ಎಲ್ಲೂ ನಿಲ್ಲಬೇಡಿ. ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚು ಒಂದು ಎಫರ್ಟನ್ನ ನಿಮ್ಮ ಲೈಫಿಗೆ ಹಾಕಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ರೆಡಿ ಇದ್ದೀರಾ ಆಲ್ರೆಡಿ ನಿಮ್ಮ ಜೀವನನ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಹಾಗಾಗಿ ನಿಮ್ಮ ಫೋಕಸ್ ಏನಿದೆ ನಿಮ್ಮ ಮೈಂಡ್ ಮೇಲೆ ಇರಲಿ, ನಿಮಗೆ ನಿಜವಾಗ್ಲೂ ಏನು ಬೇಕು ಏನು ಬೇಡು ಅಂತ ನಿರ್ಧಾರನ ತಗೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ, ಮತ್ತು ಅದನ್ನು ನಾವು ನಿಮ್ಮ ಜೀವನಕ್ಕೆ ಬರೋ ಹಾಗೆ ಮಾಡಿಕೊಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಏಂಜಲ್ಸ್ ಕೂಡ ಇಲ್ಲಿದ್ದಾರೆ, ನಿಮ್ಮ ಸ್ಪಿರಿಟ್ ಅನಿಮಲ್ ಸ್ಪಿರಿಟ್ ಬರ್ಡ್ಸ್ ಕೂಡ ಇಲ್ಲಿ ಇದೆ. ಜೊತೆಗೆ ನಿಮ್ಮ ಪೂರ್ವಜರು ಕೂಡ ನಿಮ್ಮ ಜೀವನಕ್ಕೆ ಒಂದು ಶಾಂತಿ ತುಂಬಿದ ಬೆಳಕನ್ನು ತರಲಿಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಇದಿಷ್ಟು ಅವ್ರ ಕಡೆಯಿಂದ ನಿಮಗೆ ಬಂದಂಥ ಮಾಹಿತಿ, ಆಶೀರ್ವಾದ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ, ಸಿಗ್ತೀನಿ ಮುಂದಿನ ವೀಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಸಾರಿ.